ಸೊ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಮೊದಲ ಬಾರಿಗೆ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಮುಖ್ಯಮಂತ್ರಿಗಳು ತವರೂರಿನಲ್ಲಿ ನಿಂತು ಒಂದೇ ಪಾರಿವಾಳದಲ್ಲಿ ಎರಡು ಕಡೆಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೌಂಟ್ ಡೌನ್ ಅಂತ ಮೈತ್ರಿ ಪಡೆ ಹೇಳ್ತಾ ಇದೆ ಬಿಜೆಪಿ ಜೆಡಿಎಸ್ ಗೆ ಜನ ತಿರುಗಿ ಬೀಳುತ್ತಾರೆ ಹುಷಾರ್ ಅನ್ನುವಂತ ಸಂದೇಶವನ್ನ ಒಂದು ಕಡೆಗೆ ಕಳುಹಿಸಿದ್ದಾರೆ ಅದು ಎದುರಾಳಿಗಳಿಗೆ ಬಟ್ ಇದರಲ್ಲಿ ಮತ್ತೊಂದು ರೀತಿಯಾದಂಥ ಚಾಣಾಕ್ಷತನ ಇದೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತಾರಲ್ಲ ಅದರ ಜೊತೆಗೆ ಒಂದೇ ಪಾರಿವಾಳವನ್ನು ಆರಿಸ್ಬಿಟ್ಟು ಎರಡು ಸಂದೇಶವನ್ನ ಕಳುಹಿಸುವುದು ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯನವರು ಎದುರಾಳಿಗಳಿಗೂ ಕೂಡ ಇದರಲ್ಲಿ ಸಂದೇಶವನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರ ಪಕ್ಷದಲ್ಲಿರುವವರೆಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ಕಳುಹಿಸಿದ್ದಾರೆ ಇದು ಎದುರಾಳಿಗಳಿಗಿಂತ ಹೆಚ್ಚಾಗಿ ತಮ್ಮ ಪಕ್ಷದಲ್ಲಿರುವಂತಹವರಿಗೆ ಕೊಡ್ತಾ ಇರುವಂತಹ ಮೆಸೇಜ್ ಇದ್ದಂಗೆ ಇದೆ ಇದು ಏನು ನನ್ನನ್ನು ಇಳಿಸಿದ್ರೆ ಕಾಂಗ್ರೆಸ್ಗೆ ಕಷ್ಟ ಕಟ್ಟಿಟ್ಟ ದಟ್ಸ್ ಇಂಪಾರ್ಟೆಂಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಟ್ರ ನನ್ನ ಪರ ಬರೀ ಕುರುಬ ಸಮುದಾಯ ಇಲ್ಲ ನನ್ನ ಮುಟ್ಟಿದ್ರೆ ಜನ ಬುದ್ಧಿ ಕಲಿಸದೆ ಬಿಡಲ್ಲ ಅಹಿಂದ ವರ್ಗವೇ ನನ್ನ ಬೆನ್ನಿಗಿದೆ ಅಂತ ಹೈಕಮಾಂಡ್ಗೆ ಸಂದೇಶವನ್ನ ಕಳುಹಿಸಿದ್ದಾರೆ ನನ್ನನ್ನ ಇಳಿಸಿದ್ರೆ ಬುದ್ಧಿ ಕಲಿಸಿ ಅಂತ ಪರೋಕ್ಷವಾಗಿ ಜನರಿಗೂ ಸಿಎಂ ಸಂದೇಶವನ್ನ ಕೊಟ್ಟಂಗಿದೆ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರ ಚರ್ಚೆಗೆ ಬರ್ತಾ ಇತ್ತಲ್ಲ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ದು ಡಿಸೆಂಬರ್ 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 ಅನ್ಕೊಂಡು ಬರ್ತಾ ಇದ್ದಿದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಉಪ ಚುನಾವಣೆಯ ಬಳಿಕ ಈ ಹೇಳಿಕೆಯನ್ನು ಕೊಡೋದಕ್ಕೂ ಉಪ ಚುನಾವಣೆ ಆಗುವವರೆಗೂ ಕೂಡ ನೀವು ಮುಂದುವರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕೂ ಲಿಂಕ್ ಆಗ್ತಾ ಇದೆಯಾ ಹಾಗಿದಾಗ ಈ ಮಾತು ಎದುರಾಳಿಗಳಿಗಿಂತಲೂ ಹೆಚ್ಚಾಗಿ ತಮ್ಮ ಪಕ್ಷದಲ್ಲಿರುವಂಥವರಿಗೆ ಹೈಕಮಾಂಡ್ಗೆ ಕೊಡ್ತಾ ಇರುವಂಥ ಮೆಸೇಜೇ ತುಂಬ ಹೆಚ್ಚಾಗಿದೆ ಅಂತ ಕಷ್ ಕಾಣಿಸ್ಕೊಳ್ತಾ ಇದೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಬಿಲ್ ಇಟ್ಟು ಬಿಡ್ತಾ ಇದ್ದೀವಿ ಯಾವ ಸರ್ಕಾರ ಕೊಟ್ಟಿ ಅಕ್ಕಿ ಒಟ್ಟಿ ಮುಂದೆ ಅವ್ರಿಗೆ ಎಷ್ಟರ ಮಯ ಎಲ್ಲ ಬಡವರಿಗೆಲ್ಲ ಕೊಟ್ಟು ಬಿಡ್ತಾ ಇದ್ದಾರೆ ಹೆಂಗಾರ ತಗದಾಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ ಸುಳ್ಳು ಇಲ್ಲ ಒಂದು ಕುಟುಂಬಕ್ಕೆ ನನ್ನ ಸಹೋದ್ಯೋಗಿ ಈಗ ಮೈಸೂರಿನ ಪ್ರತಿನಿಧಿಯಾಗಿರುವಂತಹ ಕೆ ಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕೆ ಪಿ ನಾಗರಾಜ ಎದುರಾಳಿಗಳಿಗೆ ಏನು ಉತ್ತರವನ್ನು ಕೊಡಬೇಕು ಅನ್ನೋದು ಸರಿಯಾಗಿ ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ಅವರ ನಲವತ್ತು ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಈ ಮಾತುಗಳು ಎದುರಾಳಿಗಳಿಗಿಂತಲೂ ಹೆಚ್ಚಾಗಿ ಅವರ ಪಕ್ಷದಲ್ಲಿರುವಂಥವರಿಗೆ ಜೊತೆಗೆ ಹೈಕಮಾಂಡ್ಗೆ ಏನು ಮೆಸೇಜನ್ನು ಕೊಡಬೇಕಾಗಿದೆಯೋ ಆ ಮೆಸೇಜನ್ನು ಕೊಡೋದರಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ಮೆಸೇಜ್ ಅಂತೂ ಕ್ಲಿಯರ್ ಆಗಿದೆಯಲ್ವಾ ಅರು ಇಡಿಯ ವಿಚಾರದಲ್ಲಿ ಬಹುತೇಕ ಭವಿಷ್ಯದ ದಿನಗಳ ಬಗ್ಗೆ ಒಂದು ಕಲ್ಪನೆ ಬಂದಂತೆ ಕಾಣ್ತಾ ಇದೆ ಏನು ಆಗ್ಬೋದು ಇಡಿಯ ವಿಚಾರದಲ್ಲಿ ತಮ್ಮ ಈ ತಮ್ಮ ಪತ್ನಿ ಹದಿನಾಲ್ಕು ಸಹಿತ ವಿಚಾರದಲ್ಲಿ ಪ್ರಮುಖವಾಗಿ ಇಡಿಯ ತನಿಖೆ ವಿಚಾರದಲ್ಲಿ ತಮಗೆ ಸೃಷ್ಟಿಯಾಗಬಹುದಾದ ಸಂಕಷ್ಟಗಳು ಎಂಥದ್ದು ಎನ್ನುವಂತಹ ಒಂದು ಕಲ್ಪನೆ ಅಥವಾ ಒಂದು ಚಿತ್ರಣ ಅವರಿಗೆ ಬಂದಿರುವಂಥದ್ದು ಸ್ಪಷ್ಟ ಹೀಗಾಗಿನೇ ತವರೂರಿನಲ್ಲಿ ನಿಂತು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಇಬ್ಬರಿಗೆ ರವಾನೆ ಮಾಡಿದ್ದಾರೆ ಮೊದಲನೇದಾಗಿ ಒಂದು ವೇಳೆ ಸೊ ಏನು ಬೇರೆ ಮುಖ್ಯಮಂತ್ರಿಗಳಾದ ರೀತಿ ಅಂದರೆ ಕೇಜ್ರಿವಾಲ್ ರೀತಿಯಲ್ಲಿ ಸೊರೇನ್ ಅವರ ರೀತಿಯಲ್ಲಿ ನನ್ನನ್ನು ಮುಟ್ಟಿದ್ರೆ ನಿಮಗೆ ಪಾಠ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿಗೆ ರವಾನೆ ಮಾಡ್ತಾ ಇರುವಂಥದ್ದು ಅದಕ್ಕಿಂತಲೂ ಮುಖ್ಯವಾಗಿ ತಾವು ಹೇಳಿದಂಥ ರೀತಿಯಲ್ಲಿ ತಮ್ಮ ಪಕ್ಷದ ಒಳಗಡೆ ಕೂತು ತಾವು ಇಳಿಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಏನು ತೊಡ್ಕೊಳ್ತಾರೆ ಒಂದು ವೇಳೆ ಸಿದ್ದರಾಮಯ್ಯವ್ರಿಗೆ ಇಡಿ ನೋಟಿಸ್ ಬಂದ ತಕ್ಷಣದಲ್ಲಿ ಅವರ ಕಳಗಣ ಇಳಿಸಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ಒಂದು ವೇಳೆ ಇಡೀ ವಿಚಾರದಲ್ಲಿ ಬೇರೆ ಥರದ ಸಂಕಷ್ಟಗಳು ಶುರುವಾದ ನಂತರದಲ್ಲಿ ಅವ್ರನ್ನ ಕೆಳಗಡೆ ಇಳಿಸಬೇಕಾಗುತ್ತೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೇ ಕೂಡ ಇದ್ದಾವೆ ಆ ರೀತಿಯಾಗಿ ಚರ್ಚೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ನಾಯಕರಿಗೆ ಪ್ರಮುಖವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಸಂದೇಶವನ್ನು ಮುಖ್ಯಮಂತ್ರಿಗಳು ತವರೂರಿನಲ್ಲಿ ನಿಂತ್ಕೊಂಡು ರವಾನೆ ಮಾಡಿರುವಂತಹದ್ದು ಅರುಣ್ ಅಂದರೆ ನನ್ನನ್ನು ಮುಟ್ಟಿದ್ರೆ ಅಥವಾ ನನ್ನನ್ನು ಇಳಿಸಿದ್ರೆ ಜನ ಬಿಡೋದಿಲ್ಲ ಅಲ್ಲಿಗೆ ಪಕ್ಷವನ್ನೇ ಹಾಳು ಮಾಡಿಬಿಡ್ತಾರೆ ಪಕ್ಷದ ಶಕ್ತಿಯನ್ನೇ ಕುಂದಿಸ್ಬಿಡ್ತಾರೆ ಅನ್ನುವಂಥ ಸಂದೇಶ ಇದು ಕೇವಲ ಕುರುಬ ಸಮುದಾಯದ ವಿಚಾರಕ್ಕೆ ಮಾತ್ರ ಅಲ್ಲ ಓವರಾಲ್ ಆಗಿ ಅಯಿಂದ ವರ್ಗನೇ ನನ್ನ ಜೊತೆಯಲ್ಲಿದೆ ಅನ್ನುವಂಥ ಅರ್ಥದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಿಂತು ಮಾತನಾಡಿದ್ದಾರೆ ಅದರ ಜೊತೆಗೆ ಅರುಣ್ ನನಗೆ ಅನಿಸ್ತಾ ಇರುವಂಥದ್ದು ಕೇವಲ ಇದು ಇವರಿಬ್ಬರಿನ ಸಂದೇಶಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ನಾನು ಕೆಳಗಡೆ ಇಳಿಯುವಂಥ ಪರಿಸ್ಥಿತಿ ಬಂದರೆ ಜನ ಏನು ಮಾಡಬೇಕು ಅಂದರೆ ತನ್ನ ಬೆಂಬಲಿಗರು ಏನು ಮಾಡಬೇಕು ಅನ್ನುವಂಥದರ ಒಂದು ಸೂಚನೆಯೂ ಕೂಡ ಇದು ಇದ್ದಂತೆ ಕಾಣ್ತಾ ಇದೆ ಅರುಣ್ ಅಂದರೆ ಒಳಗಿರುವಂತಹ ಆತಂಕ ದುಗುಡವನ್ನ ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಖಂಡಿತವಲ್ಲೂ ಕೂಡ ಅರುಣ ಅದನ್ನೇ ನಾನು ಹೇಳಿದೆ ಇಡಿಯ ವಿಚಾರದಲ್ಲಿ ಭವಿಷ್ಯದ ದಿನಗಳ ಏನು ಆಗ್ಬೋದು ಅನ್ನುವಂಥದ್ರ ಒಂದು ಕಲ್ಪನೆ ಸಿದ್ದರಾಮಯ್ಯನವರಿಗೆ ಬಂದಂತೆ ಕಾಣ್ತಾ ಇರುವಂಥದ್ದು ಸ್ಪಷ್ಟ ಇಡಿಯ ತನಿಖೆಯ ಜಾಡು ಹೋಗ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈಡಿಯ ವೆಹಿಕಲ್ ಅವರ ಮನೆ ಮುಂದೆ ಬಂದು ನಿಂತುಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಅವರಿಗೆ ಕಂಡು ಬರ್ತಾ ಇರುವಂಥದ್ದು ಸ್ಪಷ್ಟ ಅದನ್ನೇ ಇಟ್ಕೊಂಡು ಅವರ ರಾಜಕೀಯ ವಿಚಾರದಲ್ಲಿ ಯಾವ್ಯಾವ ತೀರ್ಮಾನಗಳು ಆಗ್ಬೋದು ಅನ್ನೋಂಥದ್ರ ಕಲ್ಪನೆ ಸಿದ್ದರಾಮಯ್ಯವರಂತಹ ಸೀನಿಯರ್ ಮೋಸ್ಟ್ ರಾಜಕಾರಣಿಗೆ ಇರಲ್ಲ ಅಂತ ಅಂದರೆ ಅದು ತಪ್ಪಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ಬೋದು ಅಥವಾ ಜನ ಆಗಿರ್ಬೋದು ಜನಕ್ಕೆ ಬಿಡಿ ಐದು ವರ್ಷಕ್ಕೊಂದ್ಸಲ ಮತ ಚಲಾವಣೆ ಮಾಡಬೇಕಾದ್ರೆ ಏನು ಉತ್ತರ ಕೊಡಬೇಕು ಕೊಡ್ತಾರೆ ಬಟ್ ಅವರ ಬೆಂಬಲಿಗರಿಗೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈಗ ಸಿದ್ದರಾಮಯ್ಯವ್ರನ್ನ ಒಂದು ವೇಳೆ ಇಡಿ ವಿಚಾರದಲ್ಲಿ ಬಂದಾಗ ಅವರ ಹೈಕಮಾಂಡ್ ಏನೋ ಹೇಳಿ ಅವ್ರನ್ನ ಕೆಳಗಿಳಿಸಿದೆ ಅಂದಾಗ ಏನು ಅಂತ ದೊಡ್ಡ ಬೆಂಬಲ ಬೆಂಬಲಿಗರು ತೆಗೆದುಕೊಳ್ಳುವಂಥ ನಿರ್ಧಾರ ಏನಾಗಿದ್ದ ಅರುಣ್ ಈ ಹಿಂದೆ ಕಾಂಗ್ರೆಸ್ ಈ ಥರದ ಹಲವು ಪೆಟ್ಟುಗಳನ್ನ ಇದೇ ತರದ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯ ನಾಯಕಗಳ ವಿಚಾರದಲ್ಲಿ ಹಲವು ಪೆಟ್ಟುಗಳನ್ನ ಕಾಂಗ್ರೆಸ್ ತಿಂದುಬಿಟ್ಟಿದೆ ಅಂದ್ರೆ ಅವರನ್ನು ಇಳಿಸಿದಂತ ತಕ್ಷಣದಲ್ಲಿ ಒಂದು ಇಡೀ ಕಮ್ಯುನಿಟಿ ಅವರ ವಿರುದ್ಧ ನಿಂತಿರುವಂತಹ ಸಿದ್ದರಾಮಯ್ಯ ಕೊಡ್ತಾ ಈ ಮೆಸೇಜ್ ಅರ್ವಿನ್ ಅರುಣ್ ಸಾರಿ ಅರುಣ್

ವಿರೋಧ ಪಟೇಲ್ ಅದೇ ರೀತಿಯಾಗಿ ಅರುಣ್ ಇದು ಈ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಅವರು ಆ ಮೆಸೇಜನ್ನು ಪಾಸ್ ಮಾಡ್ತಾ ಇರುವಂಥದ್ದು ನನ್ನನ್ನು ಅಂದರೆ ಅರುಣ್ ಇಡಿಯ ನೋಟಿಸ್ ಒಂದು ವೇಳೆ ಇಡಿ ನೋಟಿಸ್ ಆಗು ಆಗ್ಬಿಡ್ತು ಅಂದ್ಕೊಳ್ಳಿ ಇಡಿಯ ನೋಟಿಸ್ ಆದ ತಕ್ಷಣದಲ್ಲಿ ಇಳಿಬೇಕು ಅನ್ನುವಂಥದ್ದು ಏನು ಕಾನೂನಾತ್ಮಕವಾದಂಥ ರೂಲ್ಸ್ ಇಲ್ಲ ಆಗ ಕಾಂಗ್ರೆಸ್ ಒಳಗಡೆ ನೈತಿಕವಾದಂತಹ ವಿಚಾರವನ್ನು ಎತ್ಕೊಂಡು ಅವರನ್ನು ಇಳಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೋದು ಆ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯವರ ಗಮನಕ್ಕೆ ಬಂದಿದೆ ಇಡಿಯ ವಿಚಾರಣೆ ನೋಟಿಸ್ ಬಂದ ತಕ್ಷಣದಲ್ಲಿ ಅವರು ಕೆಳಗಳಿಂದ ಇಳಿಸಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಒಂದು ವೇಳೆ ಅವರು ಕೆಳಗಡೆ ಇಳಿಸ್ಬಿಟ್ರೆ ಪಕ್ಷದಿಂದಲೇ ಒಂದು ಇಡೀ ಒಂದು ಏನು ಪಕ್ಷದ ಇಡೀ ಉಸಿರೇ ಇರುವಂಥದ್ದೇ ಅಹಿಂದ ಕಮ್ಯುನಿಟಿ ಕಾಂಗ್ರೆಸ್ನ ಉಸಿರಿ ನಿಂತಿರುವಂಥದ್ದೇ ಅಹಿಂದಾದ ಕ ಕಮ್ಯುನಿಟಿಯ ಜನ ಹಾಗಾಗಿ ಆ ಮತದಾರರೇ ಅವರನ್ನೇ ಆ ಪಕ್ಷದಿಂದಲೇ ದೂರ ಸರಿಸುವಂತಹ ಮೊದಲ ಎಚ್ಚರಿಕೆ ಸಂದೇಶ ಅರುಣ್ ಇದು ಕೇವಲ ಸಿದ್ದರಾಮಯ್ಯವರ ಈ ಸಂದೇಶ ಬಿ ಜೆ ಪಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಆಗಲೇ ಹೇಳಿದಂತೆ ಕಾಂಗ್ರೆಸ್ಗೆ ಕೊಟ್ಟಿರುವಂಥದ್ದೇ ಭಾಳ ದೊಡ್ಡದು ನನ್ನನ್ನು ಇಳಿಸಿದರೆ ಪರಿಣಾಮ ಬೇರೆ ಥರದಲ್ಲಿ ಇರುತ್ತೆ ಅನ್ನುವಂಥ ಟೋನಲ್ಲೇ ಆ ಮಾತಿರುವಂಥದ್ದು ಅರುಣ್ ಅಂದರೆ ಒಂದು ಇಡೀ ಕಮ್ಯುನಿಟಿ ಒಂದು ಇಡೀ ಸಂಘಟನೆ ಪಕ್ಷದಿಂದ ದೂರ ಆಗಿಬಿಟ್ರೆ ಕಾಂಗ್ರೆಸ್ನ ಶಕ್ತಿಯೇ ಜಗಬಲವೇ ಕುಸಿದು ಹೋಗ್ಬಿಡುತ್ತೆ ಆ ಥರದ ಒಂದು ವೇದಿಕೆಯನ್ನು ಸಿದ್ದರಾಮಯ್ಯವರು ಸೆಟ್ ಮಾಡಿದಂತೆ ಕಾಣ್ತಾ ಇದ್ದಾರೆ ನಾನು ಇಳಿದರೆ ಒಂದು ಇಡೀ ಕಮ್ಯುನಿಟಿ ಒಂದು ಇಡೀ ಒಂದು ಐಂದ ವರ್ಗದ ಏನು ಬೆಂಬಲ ಏನಿದೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ಸಿಂದ ಡಿಟ್ಯಾಚ್ ಆಗುತ್ತೆ ಡಿಟ್ಯಾಚ್ ಮಾಡ್ತೀನಿ ಅನ್ನುವಂತಹ ಸಂದೇಶವೇ ಈ ಒಂದು ಮಾತಿನಲ್ಲಿ ಇರುವಂಥದ್ದು ಹಾಗಾಗಿ ಬಿ ಜೆ ಪಿಗಿಂತ ಹೆಚ್ಚಾಗಿ ಇದರ ಸಂದೇಶ ಇದರ ಎಚ್ಚರಿಕೆಯ ಸಂದೇಶ ಇರುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಜೊತೆಗೆ ಸಿದ್ದರಾಮಯ್ಯರನ್ನ ಇಳಿಸ್ಬಿಡ್ತೀವಿ ಇ ಎ ಮೂಲಕವಾಗಿ ಅಂತ ಏನು ಪ್ಲಾನನ್ನು ಮಾಡ್ತಾ ಇದ್ದಾರೋ ಅವರಿಗೆ ಕೊಡ್ತಾ ಇರುವಂಥ ಸಂದೇಶ ಅರುಣ್ ಓಕೆ ಕೆ ಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು